ಮಾಮ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಏನ್ ವಿಷಯನೋ? ದಾರಿಲಿ ಆ ರಾಮ ಸಿಕ್ಕಿದ್ದ. ಚೆನ್ನಾಗಿದ್ದಾನಲ್ವಾ ಆ ಹುಡುಗ? ಮಾಮ, ರಾಮ ಚೆನ್ನಾಗಿದ್ದಾನೆ. ಅವನು ನಮ್ಗೇನೋ ಹೇಳ್ದ. ಮಾಮ, ಅವನು ನಮ್ಗೆ ಹೇಳಿದ್ದನ್ನ ಕೇಳಿ ಆಶ್ಚರ್ಯ ಆಯ್ತು. ಅಯ್ಯೋ, ಅಂದ್ರೆ ಆಗಿದ್ದೇನು? ಮಾಮ, ಆ ರಾಮ ಹೇಳ್ತಾ ಇದ್ದ ನೀವು ಅವನ ಮನೆಗೆ ಜೋಳ ಮತ್ತೆ ಅಕ್ಕಿಯ ಚೀಲ ಕಳಿಸಿದ್ದೀರಾ ಅಂತ. ಆದ್ರೆ ಯಾರು ಹೋಗಿದ್ರಂತೆ ಅದನ್ನ ಕೊಡೋಕೆ? ಹ, ಅವನು ಹೇಳ್ತಿದ್ದ ನಾನೇ ಹೋಗಿದ್ದೆ ಅಂತ. ಓ, ಹಾಗಾದ್ರೆ ನೀನ್ ಹೋಗಿದ್ದೆ ಅಲ್ಲಿಗೆ? ಹ, ಅಲ್ಲ ಕಣ್ರು, ನಿಮ್ಮನ್ನು ಕೇಳದೆ ಯಾರಿಗಾದ್ರೂ ಏನಾದ್ರೂ ಕೊಟ್ಟಿದ್ದೀನ ನಾನು? ಹ, ಹಾಗಾದ್ರೆ ಇದೇನು ಅಂತ ಅಂದ್ಕೋಬೇಕು ಮಾಮ. ಅದನ್ನ ಈಗ ನಾನು ಹೇಗೆ ಹೇಳಿ ನಿಮ್ಗೆ? ಹ, ಆದ್ರೆ ಮಾಮ, ಆ ಚಿಕ್ಕ ಹುಡುಗ ಸುಳ್ಳ್ಯಾಕೆ ಹೇಳ್ತಾನೆ? ಮಾಮ, ಬೇರೆ ಯಾರಿಗೂ ಅರ್ಥ ಆಗದೆ ಇರ್ಬೋದು, ಆದ್ರೆ ನನ್ಗೆ ಅರ್ಥ ಆಗಿದೆ. ಇದೆಲ್ಲ ನಿಮ್ದೇ ಲೀಲೆ. ನೀವೇ ಕಳ್ಸಿರ್ತೀರ ಚೀಲಗಳನ್ನ. ಹೇ ಬಡವನ ಬಾಯಿಗೆ ತುತ್ತು ಸಿಗೋದಾದ್ರೆ ಸಿಗ್ಲಿ ಬಿಡಿ. ಸುಮ್ಮನೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಡಿ. ಹ, ಮಾಮ ಇದನ್ನ ನಿಮ್ಗೋಸ್ಕರ ಕಳಿಸಿದ್ದಾರೆ ಅಂದ್ರೆ ಅದು ಸಾದಾ ಸೀದಾ ವಿಷಯ ಅಲ್ಲ. ಅಯ್ಯೋ, ಆದ್ರೆ ಇದನ್ನ ತಗೊಳ್ಳೋವಾಗ ಸರಿ ಅನ್ನಿಸ್ಲಿಲ್ಲ ನನಗೆ. ಹಿಂದಿನ ವಾರ ನೀವು ಅಕ್ಕಿ ಕೊಟ್ಟಿದ್ರಿ, ಮತ್ತೆ ಈಗ ವರ್ಷ ಪೂರ್ತಿ ಸಾಕಾಗುತ್ತೆ, ಆದ್ರೆ ಹೀಗೆ ಎಷ್ಟು ದಿನ ಅಂತ ಕಳೀಲಿ? ಅಯ್ಯೋ ಅತ್ತಿಗೆ, ಇದ್ರ ಅರ್ಥ ಏನಂದ್ರೆ ಮಾಮ ಅವ್ರ ಗಮನ ನಿಮ್ ಮೇಲಿದೆ ಅಂತ. ನಿಮ್ಗೆ ಏನ್ ಬೇಕು ಏನ್ ಬೇಡ ಅಂತ ಅವರು ಅರ್ಥ ಮಾಡ್ಕೋತಾ ಇದ್ದಾರೆ. ಅದು ನಿಜ. ಇಷ್ಟಕ್ಕೂ ಇವತ್ತಿನ ಕಾಲದಲ್ಲಿ ಯಾರು ಒಬ್ರಿಗೆ ಇಷ್ಟೆಲ್ಲ ಮಾಡ್ತಾರೆ ಹೇಳಿ? ಇಲ್ ನೋಡು ಸುಮ್ನ, ಎಲ್ರು ಮುಂದೆ ಕೊಟ್ಟಿಲ್ಲ ಅಲ್ವಾ? ಯಾರ ಗಮನಕ್ಕೂ ಬರ್ಲಿಲ್ಲ ಅವ್ರು ಇದನ್ನ ಕೊಟ್ಟಿದ್ದಾರೆ ಅಂತ. ನೀವ್ ಹೇಳ್ತಾ ಇರೋದು ಸರಿನೇ ಇದೆ. ಜಾಗಕ್ಕೆ ಹೋಗಿ ಮಾಮ ಅವರನ್ನ ಭೇಟಿ ಮಾಡ್ಬೇಕು. ಅವ್ರು ನನಗೆ ಮತ್ತೆ ನನ್ ಮಗನ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ನಾನು ಬರ್ತೀನಿ ನಿಮ್ ಜೊತೆ. ಹೋಗೋದಾದ್ರೆ ಎಲ್ರೂ ಸೇರಿನೇ ಹೋಗೋಣ. ಮಾಮ ನಿಮ್ ಹೊಲನ ಮಾರ್ಬೇಡಿ ಅಂತ ನಮಗ್ ಹೇಳಿದ್ದಾರೆ, ಅದರಿಂದ ಏನಾದ್ರೂ ಕಾರಣ ಇರುತ್ತೆ. ಇಲ್ ನೋಡು ಸುಮ್ನ, ಈ ಸಮಸ್ಯೆಯನ್ನ ಹೇಗೋ ನಿಭಾಯಿಸು, ಮುಂದೆ ಏನೋ ಒಳ್ಳೇದಾಗುತ್ತೆ. ಮಾಮ ಅವ್ರ ಜಾಗಕ್ಕೆ ಯಾವಾಗ ಹೋಗ್ಬೇಕು? ಏ ಹೋಗೋಣ, ಭೇಟಿ ಮಾಡೋಣ ನಾವು ಮಾಮ ಅವ್ರನ್ನ. ನಾನು ಕೂಡ ಬರ್ತೀನಿ. ಸರಿ ಸರಿ, ಎಲ್ರು ಹೋಗೋಣ, ನಾವು ಹೊರಡ್ತೀವಿ.
ಈ ಚೀಲ ಕಳಿಸಿರೋದು ನಿನಗಿಷ್ಟ ಆಗ್ಲಿಲ್ವಾ? ಅಯ್ಯೋ ಹಾಗಲ್ಲ, ನಾನು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ರಘು, ಹಾ, ಇವ್ರಿಗೆಲ್ಲ ವಿಷಯ ತಿಳಿಸಿ ಹೇಳಿದ್ಯಲ್ವಾ? ಹೌದು ಮಾಮ. ಕಾಮಣ್ಣ, ಜಾನು, ಆಗತ್ತೆ ಅಲ್ವಾ ಕುರಿಗಳನ್ನ ನೋಡ್ಕೊಳ್ಳೋದಕ್ಕೆ? ಮಾಮ, ಇವತ್ತು ಮೊದಲನೇ ಸರಿ ಮಾಡ್ತಾ ಇಲ್ವಲ್ಲ, ಇದಕ್ ಮುಂಚೆ ಕೂಡ ಜಾಗಕ್ಕೆ ಬಂದು ಹೋಗಿದ್ದೀವಿ. ಇಲ್ ನೋಡಿ, ಕುರಿಗಳ ಹೊಟ್ಟೆ ಚೆನ್ನಾಗಿ ತುಂಬಬೇಕು, ಅವುಗಳಿಗೆ ಏನು ಕಡಿಮೆ ಆಗದಿರೋ ತರ ನೋಡ್ಕೊಳ್ಳಿ. ಮಾಮ, ಏನು ಕಡಿಮೆ ಆಗಲ್ಲ ಅವಕ್ಕೆ, ನೋಡ್ತಾ ಇರಿ. ಮತ್ತೆ ಕುರಿಗಳು ಬೇರೆಯವರ ಹೊಲಕ್ಕೆ ಹೋಗದೆ ಇರೋ ಹಾಗೆ ನೋಡ್ಕೋಬೇಕು, ಆಯ್ತಾ? ಇಲ್ಲಾಂದ್ರೆ ನಾಳೆ ಜಾಗಕ್ಕೆ ಯಾರ್ಯಾರೋ ಬಂದು ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋ ಹಾಗೆ ಆಗ್ಬಾರ್ದು. ಇಲ್ಲ ಮಾಮ, ನಿಮ್ಗೆ ಯಾರ್ಯಾರೋ ಬಂದು ಹೇಳೋ ಹಾಗೆ ಖಂಡಿತ ಮಾಡಲ್ಲ ನಾವು. ಮಾಮ ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಯ್ತಲ್ವಾ? ಅಷ್ಟು ಸಾಕು. ಹೌದು ಬಾಪು. ಇಲ್ ನೋಡಿ, ಬೇರೆ ಯಾವುದೇ ತಪ್ಪಾದ್ರೂ ಕೂಡ ಮಾಮ ಹೊಂದಾಣಿಕೆ ಮಾಡ್ಕೋತಾರೆ, ಆದ್ರೆ ಕುರಿಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಮಾಮ ಅದನ್ನ ಸಹಿಸ್ಕೊಳ್ಳಲ್ಲ. ಸರಿ, ಹಾಗಾದ್ರೆ ಅರ್ಥ ಆಯ್ತಲ್ವ ನಿಮ್ಮಿಬ್ರಿಗೀಗ? ಹೌದು ಮಾಮ. ಸರಿ ಹಾಗಾದ್ರೆ, ಈ ಭಂಡಾರನ ನಿಮ್ಮ ಹಣೆಗೆ ಹಚ್ಚಿದ್ದೀನಿ, ಈಗ ನಿಮ್ಮಿಬ್ಬರಿಗೆ ಏನು ಆಗೋದಿಲ್ಲ. ಈ ಭಂಡಾರ ನಿಮ್ಮ ಹಣೆನಲ್ಲಿ ಇರೋ ತನಕ ಯಾವುದೇ ತಪ್ಪನ್ನ ಕೂಡ ಮಾಡಬೇಡಿ, ಆಯ್ತಾ? ಸರಿ ಮಾಮ. ಹೊರಡಿ. ಮಾಮ, ನಿಮ್ಮ ಕುರಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಏನು ಹೇಳಲಿ ಬಾಪು ನಿನಗೆ? ಮೊದಲು ಊರಿನ ಪಕ್ಕದಿಂದ ಕೂಡ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ಜನರು. ಅದೆಷ್ಟೋ ಜನರ ಜೊತೆ ಜಗಳ ಹೊಡೆದಾಟ ಕೂಡ ಆಗಿದೆ. ಇವತ್ತು ಎಲ್ರಿಗೂ ಮಾಮ ಬೆಳೀತಿರೋದು ಕಾಣ್ತಾ ಇದೆ, ಆದರೆ ತುಂಬಾ ಕಷ್ಟ ಅನುಭವಿಸಿದ್ದೀನಿ ನಾನು. ಜೊತೆಗೆ ನನ್ನ ಸೇವಕರು ಕೂಡ ಬಯಸ್ಕೊಂಡಿದ್ದಾರೆ, ಏಟ್ ತಿಂದಿದ್ದಾರೆ. ಅದೆಲ್ಲ ನನಗೆ ಗೊತ್ತು. ಇವತ್ತು ಆ ದಿನಗಳೆಲ್ಲ ನೆನಪಾಗ್ತಾ ಇದೆ ನೋಡು. ಗಂಗಕ್ಕನ ಮನೆಗೆ ಹೋದಾಗ ನನ್ನ ಸೊಂಟದ ಬೆಳ್ಳಿಯ ದಾರ ಮಾರಾಟ ಮಾಡಿ ಹಲಸಿದ್ದನ ತಪ್ಪನ ವಾಡಿಗೆ ಹೋಗಿದ್ದೆ ನಾನು. ಅಲ್ಲಿಗೆ ಹೋದವನು ಬೋತೆ ಮಾಮನ ಕಡೆಯಿಂದ 4 ಕುರಿಗಳನ್ನು ತಗೊಂಬಂದಿದ್ದೆ ನಾನು. ಅದರಿಂದನೇ ಇವತ್ತು ಇಷ್ಟೊಂದು ಕುರಿಗಳು ಹಸುಗಳು ಆಗಿದ್ದಾವೆ. ಎಷ್ಟೊಂದು ಊರು ಊರು ಓಡಾಡಿದ್ದೀನಿ ನಾನು ಅಂತಂದ್ರೆ, ಯಾವುದೇ ಊರಿನ ಅಥವಾ ಯಾವುದೇ ಜಾಗದ ಹೆಸರು ಹೇಳಿ, ನಾನು ಹೋಗದೇ ಇರೋ ಜಾಗ ಇಲ್ಲ. ಆದ್ರೆ ಮಾಮ, ಈಗ ಕಾಲ ಹಿಂದೆ ಇದ್ದಾಗಿಲ್ಲ, ಈಗ ಎಲ್ರಿಗೂ ಚೆನ್ನಾಗೇ ಗೊತ್ತು ಬಾಳು ಮಾಮ ಯಾರು ಅನ್ನೋದು. ಅದೇನೇ ಇರ್ಲಿ ಜಾನು, ನಿನ್ನಿಂದಾಗಿ ಎಲ್ರು ಮಾತನ್ನ ಹೇಳಿಸ್ಕೋಬೇಕಾಯ್ತು ನಾನು. ಈಗ ನಿಜ ಹೇಳ,
ನಾನು ಆಗ್ಲೇ ಹೇಳ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನಿನ್ನಿಂದ ಸುಮ್ನೆ ಇದ್ದೆ. ನಾನು ಕುರಿಗಳ ಮಾಂಸನ ಏನ್ ನಾನು ಒಬ್ನೇ ತಿಂತೀನಾ? ಎಲ್ಲಾರು ತಿಂತಾರೆ. ಆದ್ರೆ ಈ ಜಾನು ಪ್ರಾಣಿಗಳ ಮಾಂಸ ತಿಂತಾನೆ, ಅದಕ್ಕೆ ಅವನ್ ಪಾಪಿ ಅಂತ ಎಲ್ಲರೂ ಮಾತಾಡ್ತಾರೆ. ಆಗಲ್ಲ, ಅದು ಮಾಮ ಅವ್ರ ಜಾಗದಲ್ಲಿ ಅವರೇ ನಿರ್ಧರಿಸಿರೋ ಕೆಲವು ನಿಯಮ ಇದೆ, ಅದನ್ನ ಎಲ್ರು ಪಾಲಿಸ್ಲೇಬೇಕಲ್ವಾ? ಹಾ ಹೌದು, ಮಾಮ ಅವ್ರ ಜಾಗದಲ್ಲಿ ರವೆ ಅಂಬ್ಲಿ ಮಾಡ್ತಾರೆ, ಮಾಂಸ ಎಲ್ಲಿಂದ ತಿನ್ನೋದು? ಜಾಗದಲ್ಲಿ ಮಾತ್ರ ಅಲ್ಲ, ಇನ್ ಮುಂದೆ ಎಲ್ಲೂ ತಿನ್ಬಾರ್ದು ನೀನು. ಅದ್ ಹೇಗ್ ಸಾಧ್ಯ? ನನ್ನಿಂದ ಆಗಲ್ಲ ಮಾರಾಯ ಅದೆಲ್ಲ. ಇಲ್ನೋಡು, ಮಾಮ ಹೇಳಿದಾರಲ್ವಾ, ಅಂದ್ಮೇಲೆ ನಾನಂತೂ ಮಾಂಸ ಕೈಯಿಂದ ಮುಟ್ಟಲ್ಲ, ಅದು ಕುರಿದಾದ್ರೂ ಆಗಿರ್ಲಿ ಅಥವಾ ಕೋಳಿದಾದ್ರೂ ಆಗಿರ್ಲಿ. ಅಯ್ಯೋ, ನಾವ್ ತಿನ್ನೋದ್ ಮಾಮ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ ಹೇಳು? ಈಗ ನಾವು ಮಾತಾಡ್ತಾ ಇರೋದ್ ಕೂಡ ಗೊತ್ತಾಗುತ್ತೆ ಮಾಮಂಗೆ. ಸುಮ್ನೆ ಏನೇನೋ ಹೇಳ್ತಾ ಇರ್ತೀಯ, ಹಾಗೆಲ್ಲ ಏನು ಇಲ್ಲ ಮಾರಯ್ಯ. ಅಯ್ಯೋ ಮಾರಯ್ಯ, ನಿಜ ಹೇಳ್ತಾ ಇದೀನಿ ನಾನು, ಮಾಮ ಅವರಿಗೆ ಎಲ್ಲಾನು ಗೊತ್ತಾಗುತ್ತೆ. ಅದೇನಾದ್ರೂ ಇರ್ಲಿ, ನನಗ್ ಮಾಂಸ ತಿನ್ಬೇಕು ಅಂತ ಆಸೆ ಆದ್ರೆ. ಏ ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ ಜಾನು, ಸುಮ್ನೆ ಏನೇನೋ ಮಾತಾಡ್ಬೇಡ. ಮಾಮ ಅವರು ನಮ್ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಕಳ್ಸಿದಾರಲ್ವಾ? ಅಯ್ಯೋ ಯಾಕೆ ಕೂಗಾಡ್ತಾ ಇದ್ಯಾ? ನಾನು ಮಾಂಸ ತಿಂತೀನಿ ಅಂತ ಹೇಳ್ದೆ ಅಷ್ಟೇ, ತಿಂದಿಲ್ಲ ಅಲ್ವಾ ಈಗ? ಅದೆಲ್ಲ ಗೊತ್ತಿಲ್ಲ ನಂಗೆ, ಇನ್ ಮುಂದೆ ಈಗೆಲ್ಲ ಮಾತಾಡ್ಬಾರ್ದು ನೀನು. ಸರಿ ಆಯ್ತು, ನೀನ್ ಹೇಗ್ ಹೇಳ್ತೀಯೋ ಹಾಗೇನೆ. ಅಲ್ಲಿ ನೋಡು, ಕುರಿಗಳು ಬೇರೆಯವ್ರ ಹೊಲಕ್ಕೆ ಓದು ಅನ್ಸುತ್ತೆ. ನಡಿ ನಡಿ ನಡಿ, ಈಗ್ಲೇ ಹೋಗ್ಬೇಕಿತ್ತ. ಮಾಮ, ಒಂದ್ ವಿಷಯ ಹೇಳ್ಬೇಕಿತ್ತು. ಏನೌದು? ಎಲ್ಲರ ಆಸೆ ಯಾತ್ರೆ ಆಗ್ಬೇಕು ಅಂತ. ಮಾಮ ನೀವೊಂದ್ಸರಿ ಒಪ್ಪಿಗೆ ಕೊಡಿ. ಅದೇನು ಅಂದ್ರೆ, ಬಾಪು ಆಗಿದ್ದಲ್ಲೆಲ್ಲ ಮರ್ತು ಬಿಡು, ತಿರ್ಗಾ ಯಾತ್ರೆ ವಿಷಯನ ನನ್ನ ಹತ್ರ ಹೇಳ್ಬೇಡ. ಸರಿ ಮಾಮ, ಬರ್ಲೋ ನಾನು. ಮನೆ ಕಡೆ ಎಲ್ರು ಚೆನ್ನಾಗಿದ್ದಾರೆ ಅಲ್ವಾ? ಹೌದು ಮಾಮ. ಅವ್ರಿಗೆ ಹೇಳು ಮಾಮ ನಿಮ್ಮನ್ನ ನೆನೆಸ್ಕೊಂಡ್ರು ಅಂತ. ಹಾ, ಅವರು ನಿಮ್ಮನ್ನ ನೆನಪು ಮಾಡ್ಕೊತಾ ಇರ್ತಾರೆ ಮಾಮ. ಮತ್ತೆ ಎಲ್ರಿಗೂ ಆರೋಗ್ಯದ ಕಾಳಜಿ ವಹಿಸೋಕ್ ಹೇಳು, ಆಯ್ತಾ? ಮಾಮ ನೀವು ನಿಜವಾಗ್ಲೂ ಯಾತ್ರೆ ಮಾಡ್ಸಲ್ವಾ? ಅಯ್ಯೋ ಬಾಪು, ಮಾಡೋದಕ್ಕೆ ಸಮಸ್ಯೆ ಇಲ್ಲ, ಆದ್ರೆ ನಿಜ ಹೇಳಬೇಕಂದ್ರೆ ನನಗೆ ಯಾತ್ರೆ ಮಾಡೋ ಮನಸ್ಸಿಲ್ಲ ಈಗ. ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಈ ಜನರಿಗೆ ಅರ್ಥ ಆಗ್ತಾ ಇಲ್ಲ, ಅಂದಮೇಲೆ ನಾನೇನ್ ಮಾಡೋಕ್ಕಾಗತ್ತೆ? ಹಾ, ಮಾಮ ಬಾಪು ಇಷ್ಟ್ ಕೇಳ್ತಿದ್ದಾರೆ ಅಂದ್ಮೇಲೆ ಒಂದ್ಸರಿ ಯಾತ್ರೆ ಮಾಡಿಸಿ. ಹೌದು ಮಾಮ, ಅವ್ರು ಬಂದಾಗಿಂದ ಅದನ್ನೇ ಹೇಳ್ತಾ ಇದ್ದಾರೆ. ಮಾಮ ನಾನು ಎಲ್ರಿಗೂ ಹೇಳ್ಬಿಟ್ಟು ಬಂದಿದ್ದೀನಿ, ನಾನು ಹೇಳಿದ ನಂತರ ಮಾಮ ಯಾತ್ರೆ ಮಾಡೇ ಮಾಡ್ತಾರೆ ಅಂತ. ಎಲ್ರಿಗೂ ನಿಮ್ ಯಾತ್ರೆಯನ್ನ ನೋಡೋ ಆಸೆ ಆಗಿದೆ. ಬಾಪು ಸುಮ್ನೆ ತಡ ಮಾಡ್ಕೋಬೇಡ ನೀನ್ ಮನೆಗೆ ಹೋಗೋದಕ್ಕೆ. ಸರಿ ಮಾಮ.
ಮಾಮ, ಬಾಪು ಬಂದು ಆಯ್ತು ಹೋಗಿನೂ ಆಯ್ತು, ಆದ್ರೆ ನೀವು ಮಾತ್ರ ಒಪ್ಪಿಗೆ ಕೊಟ್ಟಿಲ್ಲ. ನೀವು ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡಬೇಡಿ, ಹೋಗಿ ಕೆಲಸ ಮಾಡಿ. ಏನು ರಾಮ, ಏನ್ ಹೇಳ್ತಾ ಇದ್ದೆ? ನಾನ್ ಏನು ಹೇಳಿರ್ಲಿಲ್ಲ. ಭಾಸ್ಕರ ಮತ್ತೆ ಶ್ಯಾಮನ್ ಹತ್ರ ಏನ್ ಹೇಳ್ತಾ ಇದ್ದೆ? ಅವನ್ ಹೇಳ್ತಾ ಇದ್ದ ಅವನಿಗೆ ಮಾಮ ಅವ್ರ ಜಗದಲ್ಲಿ ಸೇವೆ ಮಾಡೋ ರಘು ಅಣ್ಣ ಸಿಕ್ಕಿದ್ರು ಅಂತ. ಮತ್ತೆ ಅವ್ರು ಹೇಳಿದ್ರಂತೆ ನಾನ್ ನಿಮ್ ಮನೆಗೆ ಧಾನ್ಯದ ಚೀಲ ತಗೊಂಡ್ ಬಂದಿರ್ಲಿಲ್ಲ ಅಂತ. ನನಗೆ ಇದನ್ನ ಕೇಳಿ ವಿಚಿತ್ರ ಅನಿಸ್ತಾ ಇದೆ. ರಾಮು, ಏನ್ ಹೇಳ್ತಾ ಇದ್ದಾರೆ ಇವರು? ಅಯ್ಯೋ ಅವ್ವ, ನಾನ್ ನಿಜ ಹೇಳ್ತಾ ಇದ್ದೀನಿ. ನಾನ್ ಅವ್ರನ್ನ ಭೇಟಿ ಮಾಡಿದ್ದೆ. ಅವ್ರು ಹೇಳಿದ್ರು ನಂಗೆ, ಸುಮ್ನೆ ಏನೇನೋ ಹೇಳ್ಬೇಡ, ನಾನ್ ನಿಮ್ ಮನೆಗೆ ಬಂದಿರ್ಲಿಲ್ಲ ಅಂತ. ಅದ್ ಹೇಗ್ ಸಾಧ್ಯ ಹೇಳು? ಅವರೇ ಖುದ್ದಾಗಿ ಜೋಳ ಮತ್ತೆ ಅಕ್ಕಿ ಚೀಲ ತಂದು ಕೊಟ್ಟಿದ್ದಾರಲ್ವಾ? ಹೌದು ಅಣ್ಣ, ಅವರೇ ತಂದು ಕೊಟ್ಟಿದ್ದು. ಎತ್ತಿನ ಗಾಡಿಯಲ್ಲಿ ಹಾಕೊಂಡ್ ಬಂದಿದ್ರು. ಹಾಗಾದ್ರೆ ಅವರು ಬಂದಿಲ್ಲ ಅಂತ ಯಾಕೆ ಹೇಳಿರ್ಬೋದು? ಅದ್ಯಾಕೆ ಹಾಗೆ ಹೇಳಿದ್ರು ನಂಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು ನಾನು ಬೆಳಿಗ್ಗೆನೆ ಪೇಟೆಗೆ ಹೋಗಿದ್ದೆ, ನಾನು ನಿಮ್ಮ ಮನೆಗೆ ಬಂದಿರಲಿಲ್ಲ ಅಂತ. ಆದ್ರೆ ಚೀಲ ತಂದಾಗ ಅವರೇ ಹೇಳಿದ್ರು ಅಲ್ವಾ, ಇದನ್ನೆಲ್ಲ ಬಾಳು ಮಾಮ ನಿನಗೋಸ್ಕರ ಕಳಿಸಿದ್ದಾರೆ ಅಂತ. ಹೌದು, ನನಗಂತೂ ಅನ್ಸುತ್ತೆ ಇದು ಬಾಳು ಮಾಮ ಅವ್ರ ಲೀಲೆ ಇರಬೇಕು ಅಂತ. ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ಇಷ್ಟಕ್ಕೂ ಮಾಮ ಹೇಳಿದ್ರು ನಿಮ್ಗೆ ಎಲ್ಲ ಒಳ್ಳೇದಾಗುತ್ತೆ, ನೀವ್ ಯಾವುದೇ ಚಿಂತೆ ಮಾಡಬೇಡಿ ಅಂತ. ಅಯ್ಯೋ, ಈ ಚೀಲ ಬೇರೆಯವ್ರದ್ದಾಗಿದ್ರೆ? ಅವ್ರು ಇಲ್ಲಿಗೆ ಬಂದು ಸುಮ್ನೆ ಜಗಳ ಮಾಡಕ್ ಶುರು ಮಾಡ್ತಾರೆ. ಅವ್ವ, ಇಲ್ಲಿಗ್ ಬಂದವರು ರಘು ಅಣ್ಣ ಆಗಿದ್ರು ಅಲ್ವಾ? ಅಂದ್ಮೇಲೆ ಆ ಚೀಲ ಬೇರೆಯವ್ರದಾಗ ಹೇಗ್ ಸಾಧ್ಯ? ನಾನ್ ಏನ್ ಹೇಳ್ತೀನಿ ಅಂದ್ರೆ, ನಾವು ಮಾಮ ಅವ್ರ ಹತ್ರ ಹೋಗಿ ಕೇಳೋಣ. ಇಷ್ಟೆಲ್ಲ ಕಳಿಸಿದ್ದಾರೆ ಅಂದ್ಮೇಲೆ ಏನಾದ್ರೂ ಕಾರಣ ಇರ್ಲೇಬೇಕು. ಒಂದ್ ವೇಳೆ ಅವ್ರು ಕಳಿಸಿಲ್ಲ ಅಂದ್ರೆ ಬೇರೆ ಯಾರು ಕಳಿಸಿದ್ದಾರೆ ಅಂತಾದ್ರೂ ಗೊತ್ತಾಗುತ್ತೆ. ಸರಿ, ಹಾಗಾದ್ರೆ ನಾವೆಲ್ಲರೂ ಸೇರಿ ನಾಳೆ ಜಾಗಕ್ಕೆ ಹೋಗೋಣ. ಸರಿ ಆಯ್ತು. ಸರಿ ಸುಮ್ನ, ಈಗ ನಾವು ಹೊರಡ್ತೀವಿ, ಮನೆಗೆ ಹೋಗು, ಅಡಿಗೆ ಮಾಡ್ಬೇಕಲ್ವಾ? ಸರಿ ಆಯ್ತು. ಏನ್ ಸುದ್ದಿ ಸಮಾಚಾರ ಮಾಮ? ಊರಲ್ಲಿ ಎಲ್ಲಾರ್ಗು ಗೊತ್ತಾಗಿದೆ ಈಗ ನೀನ್ ಬಂದಿದ್ಯಾ ಅನ್ನೋದು. ಬಿಡು ಸಿಕ್ಕ ಹಾಗೆ ಬಂದು ದರ್ಶನ ಮಾಡ್ತಾರ ನೋಡು. ಜಾಗಕ್ ಯಾರೆಲ್ಲ ಬಂದ್ ಹೋಗಿದಾರೋ ಎಲ್ರು ಚೆನ್ನಾಗಿದ್ದಾರೆ ಅಲ್ವಾ? ಮಾಮ, ಆ ರಾಮನ್ ಮನೆಗೆ ಧಾನ್ಯದ ಚೀಲ ಕಳ್ಸಿದ್ದು ತುಂಬಾ ಒಳ್ಳೇದಾಯ್ತು ನೋಡಿ. ಹೌದು ಮಾಮ, ಕೈಯಲ್ಲಿ ಕೆಲ್ಸ ಇಲ್ಲ, ಹಣ ಇಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕು ಒಬ್ಬ ಮನುಷ್ಯ? ಹೌದು, ಆದ್ರೆ ಅವ್ರಿಗೆ ಅನ್ನಿಸ್ತಾ ಇರಬೇಕು ಮಾಮ ನಮ್ಮ ಕೆಲಸ ಮಾಡಿಲ್ಲ ಅಂತ. ಮಾಮ ಹಾಗ್ಯಾಕೆ ಹೇಳ್ತಾರ ಅವರು? ಮಾಮ, ನಿಮ್ಮಿಂದಾಗಿ ಅವ್ರ ಮನೆಯಲ್ಲಿ ಅಡಿಗೆ ಒಲೆ ಉರಿತಾ ಇದೆ.
ಹೌದು, ಅದು ನಿಮ್ಮ ಅಭಿಪ್ರಾಯ ಆಯ್ತು. ಮನುಷ್ಯನ ಮನಸ್ಸು ಹೇಗಿರುತ್ತೆ ಅಂದ್ರೆ ಅದಕ್ಕೆ ನಂಬಿಕೆ ಬರ್ತಾ ಇರೋಲ್ಲ. ಹಾಗ್ಯಾಕೆ ಹೇಳ್ತೀರಾ ಮಾಮ? ಹೌದು, ನಿಜ ಹೇಳ್ತಾ ಇದ್ದೀನಿ ನಾನು. ರಾಮನ ಅಮ್ಮನಿಗೆ ಅನ್ನಿಸ್ತಾ ಇರಬೇಕು ಮಾಮ ಎಲ್ರು ಕೆಲಸ ಮಾಡಿ ಕೊಡ್ತಾರೆ, ಆದ್ರೆ ನನ್ನ ಹೊಲ ಮಾತ್ರ ಮಾರಾಟ ಮಾಡಿಸಿಲ್ಲ ಅಂತ. ಮಾಮ, ಹಾಗೇನಾದ್ರೂ ಆದ್ರೆ ಇದು ವಿಚಿತ್ರ ಅನ್ಸುತ್ತೆ. ವಿಚಿತ್ರ ಅಲ್ಲ, ಮನುಷ್ಯನ ಸ್ವಭಾವ ಹಾಗೆ ಇರುತ್ತೆ. ಇದರ ಅರ್ಥ ಏನಂದ್ರೆ ಅವರಿಗೆ ಶ್ರದ್ಧೆ ಇಲ್ಲ ಅಂತ ಅಲ್ಲ, ಆದ್ರೆ ಭಕ್ತಿಯಲ್ಲಿ ಕೊರತೆ ಕಾಣ್ತಾ ಇದೆಯಲ್ಲ. ಮಾಮ, ಇದಕ್ ಪರಿಹಾರ ಏನು? ಒಂದ್ ಕಡೆ ಭಕ್ತಿ ಶ್ರದ್ಧೆ ಇರುತ್ತೆ ಅಥವಾ ಏನೂ ಇರೋದಿಲ್ಲ. ಮಾಮ, ಅವಳು ಒಂಟಿ ಹೆಣ್ಣು, ಜೊತೆಗೆ ಚಿಕ್ಕ ಹುಡುಗ, ಸಮಸ್ಯೆಗಳು ಸಾಕಷ್ಟಿವೆ. ಅದರಿಂದ ಅವಳದು ತಪ್ಪು ಇದೆ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಇಲ್ವೋ, ಅವಳಿಂದ ಯಾವುದೇ ತಪ್ಪಾಗಿಲ್ಲ. ಆದರೆ ಸಂಕಟದಲ್ಲೇ ನಿಮ್ಮ ನಿಜವಾದ ಭಕ್ತಿಯ ಪರೀಕ್ಷೆ ಇರುತ್ತೆ. ಸುಮನಾ, ಹೇ ಸುಮನಾ, ನೀನ್ ತಯಾರಾಯ್ತಾ? ಹಾ, ಬಂದೆ. ಸರಿ, ಈಗ ಹೋಗೋಣ ಅಲ್ವಾ? ಸರಿ, ಆದ್ರೆ ನಾನು ಮಾಮ ಅವ್ರಿಗೋಸ್ಕರ ಏನೂ ತಗೊಂಡಿಲ್ಲ. ಅಯ್ಯೋ, ನೀನ್ ಯಾಕ್ ತಲೆ ಕೆಡಿಸ್ಕೊತಾ ಇದೀಯ? ನಾವೆಲ್ಲ ಇದೀವಲ್ವಾ, ನಾವೆಲ್ಲ ತಗೊಂಡಿದೀವಿ. ಹೌದು, ಮಾಮ ಅವ್ರಿಗೋಸ್ಕರ ತೆಂಗಿನಕಾಯಿ, ಬೆಲ್ಲ, ಅಗರ್ಬತ್ತಿ, ಕೇಸರಿ ಬಾತು ಎಲ್ಲಾನು ತಗೊಂಡಿದೀವಿ. ಹಿಂದಿನ ಸಾರಿ ಮಾಮ ಅವ್ರ ಹತ್ರ ಹೋದಾಗ್ಲೂ ಏನೂ ಇರ್ಲಿಲ್ಲ ನನ್ನ ಹತ್ರ. ಅಯ್ಯೋ ಅತ್ತಿಗೆ, ನೀವು ಬೇಡದೆ ಇರೋ ವಿಷಯದ ಬಗ್ಗೆ ಯೋಚನೆ ಮಾಡಬೇಡಿ. ಅದು ಮಾಮಂಗೆ ಎಲ್ಲ ತಿಳಿದಿರುತ್ತೆ. ಹೇ ಮಕ್ಕಳೇ, ನೀವು ಕೂತ್ಕೊಳ್ಳಿ ಎತ್ತಿನ ಗಾಡಿಲಿ, ಇಲ್ಲ ಅಂದ್ರೆ ಇಲ್ಲೇ ತಡ ಆಗುತ್ತೆ ನಮ್ಗೆ. ಇವತ್ತು ನಾನ್ ಮುಂದೆ ಕೂತ್ಕೋತೀನಿ. ಇಲ್ಲ, ನಾನ್ ಕೂತ್ಕೋತೀನಿ. ನಾನ್ ಕೂತ್ಕೋತೀನಿ, ನಾನ್ ಕೂತ್ಕೋತೀನಿ. ನನ್ನ ಎದೆ ಡೌಡವ ಅಂತ ಹೊಡ್ಕೋತಿದೆ. ಹೇಗ್ ಕೇಳೋದು ಮಾಮ ಅವ್ರ ಹತ್ರ? ನೀನು ಸುಮ್ನೆ ಏನೇನೋ ಯೋಚನೆ ಮಾಡ್ತಿದ್ಯ ನೋಡು. ಅದೇನು ಅಂದ್ರೆ, ನಾವು ಮಾಮ ಹತ್ರ ಕೇಳ್ದಾಗ ಅವ್ರ ಮನ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತಲ್ವಾ? ಹೌದು, ಅಂದ್ರೆ ಆಗ ಚಿಂತೆ ಮಾಡೋ ವಿಷಯನೇ ಇರಲ್ಲ. ನಾವೀಗ ಹೋಗ್ತಾ ಇರೋದು ಸರಿಯಾಗಿದೆ ಅಲ್ವಾ? ನಾವು ಮಾಮ ಹತ್ರ ಕೇಳೋಕೆ ಅಂತ ಹೋಗೋದು, ಮತ್ತೆ ಅವ್ರಿಗೆ ಕೋಪ ಬಂದ್ರೆ ಕಷ್ಟ. ಇಲ್ನೋಡಿ ಅತ್ತಿಗೆ, ಮಾಮ ಅವ್ರಿಗೆ ಭವಿಷ್ಯದಲ್ಲಿ ಏನೋ ಆಗೋದ್ ಗೊತ್ತಾಗಿರುತ್ತೆ, ಅದಕ್ಕೆ ಅವರು ಹೊಲ ಮಾರಾಟ ಮಾಡೋದು ಬೇಡ ಅಂದ್ರಲ್ವಾ? ಹೌದು, ನಾಳೆ ರಾಮ ದೊಡ್ಡವನಾಗ್ತಾನೆ, ಆಗ ಹೊಲ ಅವನಿಗೆ ಸಹಾಯಕ್ಕೆ ಬರುತ್ತೆ. ಹೊಲವನ್ನ ಮತ್ತೆ ಖರೀದಿ ಮಾಡಿ ತಗೊಳ್ಳೋದು ಸಾಧ್ಯ ಆಗುತ್ತಾ? ಅತ್ತಿಗೆ, ನೀವೀಗ ಬೇರೆ ಯಾವ ವಿಷಯನ ತಲೆಗೆ ಹಾಕೋಬೇಡಿ. ಜಾಗಕ್ಕೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ? ನಾನೇನ್ ಹೇಳ್ತೀನಿ ಅಂದ್ರೆ, ನೀವ್ ಹೋಗ್ ಬರ್ತೀರಾ ಮಾಮ ಅವ್ರ ಜಾಗಕ್ಕೆ? ನಾನೀಗ ಬರಲ್ಲ. ಅಯ್ಯೋ, ಹೀಗ್ಯಾಕೆ ಹೇಳ್ತಿದ್ಯಾ ಸುಮನ?
ನಾವು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಲ್ವಾ, ಮತ್ತೆ ಇದೇನ್ ದಿಢೀರಂತ ಈಗ? ಬರೋದು ಬೇಡ ಅನ್ಸುತ್ತೆ ನನಗೆ. ಸುಮ್ನೆ ಅಲ್ಲಿಗೆ ಹೋಗಿ ಬೇರೆ ಏನಾದರೂ ಆಗ್ಬಿಟ್ರೆ ಕಷ್ಟ. ಬೇರೆ ಏನಾಗುತ್ತೆ ಅದೇನು ಅಂತ ಗೊತ್ತಿಲ್ಲ ನನಗೆ. ನೀವು ಹೋಗಿ, ನಾನು ಬರಲ್ಲ. ರಾಮ, ನೀನು ಕೆಳಗಿಳಿದ್ ಬಾ. ಇಲ್ಲ, ನನ್ನ ಮಾಮ ಅವ್ರ ಜಾಗಕ್ಕೆ ಹೋಗ್ತೀನಿ. ಇಲ್ ನೋಡಿ ಅತ್ತಿಗೆ, ಹಾಗೆಲ್ಲ ಮಾಡ್ಬೇಡಿ, ನಡೀರಿ ಹೋಗೋಣ. ಅಯ್ಯೋ, ನಾವ್ ಇದೀವಿ ನಿಮ್ ಜೊತೆ, ಬನ್ನಿ. ಮಾಮ ಅವ್ರ ಜಾಗಕ್ಕೆ ಹೋಗ್ಬೇಕು ಅಂತ ನಿನ್ ಮಗನು ಗಾಡಿ ಏರ್ ಕೂತಿದ್ದಾನೆ. ಆದ್ರೆ ನನ್ ಮನ್ಸು ಹೋಗೋದ್ ಬೇಡ ಅಂತ ಹೇಳ್ತಿದೆ. ಅವ್ವ ಬಾರವ್ವ, ಹೋಗೋಣ. ಇಲ್ ನೋಡು, ನಾವ್ ಹೋದ್ರೆ ಮಾಮ ಅವ್ರ ದರ್ಶನ ಮಾಡ್ಬೋದು. ಸರಿ, ಹಾಗಾದ್ರೆ ನಾನು ಬರ್ತೀನಿ. ನಡೀರಿ ಬೇಗ, ಕೂತ್ಕೊಳ್ಳಿ ಗಾಡೀಲಿ, ಇಲ್ಲಾಂದ್ರೆ ನಾವು ತಲುಪೋದಕ್ಕೆ ತಡ ಆಗತ್ತೆ. ಬಾಳು ಮಾಮ ಅವ್ರಿಗೆ ಜಯವಾಗ್ಲಿ. ಬಾಳು ಮಾಮ ಅವ್ರಿಗೆ ಜಯವಾಗ್ಲಿ. ಬಾಳು ಮಾಮ ಅವ್ರಿಗೆ ಜಯವಾಗ್ಲಿ. ಕೆಲಸಗಳೆಲ್ಲ ಆಯ್ತಲ್ವಾ? ಹೌದು ಮಾಮ. ಮತ್ತೆ ಕುರಿಗಳ ಹೊಟ್ಟೆ ತುಂಬ್ತಾ ಇದೆ ಅಲ್ವಾ? ಹೌದು ಮಾಮ, ಅದ್ರ ಬಗ್ಗೆ ನೀವೇನೂ ಚಿಂತೆ ಮಾಡಬೇಡಿ. ಜಾನು, ನನ್ ಜಾಗದಲ್ಲಿ ಇರೋದಕ್ಕೆ ನಿನಗೆ ಕಷ್ಟ ಆಗ್ತಾ ಇದೆ ಅಲ್ವಾ? ಇಲ್ಲ ಮಾಮ, ಕಷ್ಟ ಏನಿದೆ ಅದರಲ್ಲಿ? ಪ್ರತಿದಿನ ಅದೇ ರೊಟ್ಟಿ ಮತ್ತೆ ರವಿ ಅಂಬಲಿ ತಿನ್ನೋದು ಅಂದ್ರೆ ಇಷ್ಟ ಆಗೋದಿಲ್ಲ ಅಲ್ವಾ ನಿನಗೆ? ಹೌದು, ಅದ್ರ ಅಭ್ಯಾಸ ಆಗಿದೆ ಈಗ ಮಾಮ. ಒಳ್ಳೇದೇ ಅದು ನಿನ್ನ ಆರೋಗ್ಯಕ್ಕೆ. ಮಾಮ, ರಾಮ ಅವ್ರ ತಾಯಿ ಮತ್ತೆ ಉಳಿದವ್ರು ಈ ಕಡೆನೆ ಬರ್ತಾ ಇದ್ದಾರೆ. ಇವತ್ತೇನ್ ಕೆಲಸ ಬಂತು ಇವ್ರಿಗಿಲ್ಲಿ? ಮಾಮ, ನಿನ್ ದರ್ಶನಕ್ಕೆ ಬಂದಿರ್ತಾರೆ ನೋಡಿ. ಹೇಗಿದ್ದೀರಾ ಎಲ್ರು? ಮಾಮ, ನಿಮ್ಮ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಏನ ರಾಮ, ನಾನು ಹೇಳಿದ ಹಾಗೆ ಮಾಡ್ತಾ ಇದೆಯಲ್ವಾ ನೀನು? ಹೌದು ಮಾಮ. ನಾನು ಹೇಳಿದ್ದು ನೆನಪಿದೆ ಅಲ್ವಾ? ಹೌದು. ಹೇಳಿ ಹಾಗಾದ್ರೆ, ನಾನೇನ್ ಹೇಳಿದ್ದೆ ನಿಮ್ಗೆ? ಶಾಲೆಗೆ ಹೋಗ್ಬೇಕು, ನಿಜ ಹೇಳ್ಬೇಕು. ಅಪ್ಪ ಅವನ್ ಸೇವೆ ಮಾಡ್ಬೇಕು.
ಆದ್ರೆ ನನ್ನ ದೊಡ್ಡವ್ರಿಗೆ ಹೇಳಿದ್ದೇ ನೆನಪಿರೋದಿಲ್ಲ, ಆದ್ರೆ ಚಿಕ್ಕ ಹುಡುಗರಿಗೆ ಹೇಳಿದ್ದು ಎಲ್ಲ ನೆನಪಿರುತ್ತೆ. ಖಿಲಾಡಿಗಳು ಆದ್ರೆ ನಿಮ್ ಮಾತ್ ಕೇಳ್ತಾರೆ. ಒಳ್ಳೆ ಗುಣದವರು ಮಕ್ಕಳು. ನಿಮಗೆ ಏನಾದರೂ ಹೇಳೋದಿದೆಯಾ ಮಾಮ? ಸುಮನ ಮಾತಾಡಬೇಕಿತ್ತು, ಅದಕ್ಕೆ ಬಂದ್ವಿ. ಏನಮ್ಮ ಮಗಳೇ, ಏನ್ ಹೇಳಬೇಕಿತ್ತು? ಮಾಮ ಹೇಗ್ ಹೇಳಿ ಗೊತ್ತಾಗ್ತಾನೆ ಇಲ್ಲ. ಓ ಸುಮನ ಅವ್ರೆ, ಇರೋ ವಿಷಯನ ನೇರವಾಗಿ ಹೇಳ್ಬಿಡ್ಬೇಕು. ನಿಮ್ದೇ ಮನೆ ಇದ್ದ ಹಾಗೆ ಇದು. ಮಾಮ ನಿಮ್ ಸಂದೇಶ ಸಿಕ್ಕಿತ್ತು ನನಗೆ. ಸರಿ ಮುಂದೆ. ಮಾಮ ಹೊಲ ಮಾರಾಟ ಮಾಡಿದ್ರೆ 4 ಕಾಸು ಸಿಕ್ತಿತ್ತು. ಈ ಹುಡುಗನ್ನ ಚೆನ್ನಾಗಿ ಬೆಳೆಸ್ಬೇಕು, ಮನೆ ಕೂಡ ನಡೆಸ್ಬೇಕು. ಹೌದು ಅದು ಗೊತ್ತು, ಆದ್ರೆ ನಾನು ಹೇಳಿದ್ದೆ ಅಲ್ವಾ ಹೊಲ ಎಲ್ಲ ಮಾರಾಟ ಮಾಡಬೇಡ ಅಂತ. ಆದ್ರೆ ಮಾಮ ಮುಂದೆ ಜೀವನ ಹೇಗ್ ಮಾಡ್ಬೇಕು, ಕಾಲ ಹೇಗ್ ಕಳಿಬೇಕು? ಅಯ್ಯೋ ಹುಡುಗಿ, ಮಾಮ ಇನ್ನು ಬದುಕಿದಾನಲ್ವಾ? ಇನ್ನು ಎಲ್ಲ ಅರ್ಥ ಆಗತ್ತೆ ನನಗೆ. ಹೊಲ ಅಂದ್ರೆ ಲಕ್ಷ್ಮಿ ಇದ್ದ ಹಾಗೆ. ಅದು ಹೋದ ಮೇಲೆ ಮುಂದೆ ಏನ್ ಮಾಡ್ತೀಯ ನೀನು? ಮಾಮ ನನ್ಗೇನು ತಿಳಿತಾ ಇಲ್ಲ, ಅದಕ್ಕೆ ನಾನು ನಿಮ್ ಬಳಿ ಬಂದಿದ್ದೀನಿ. ಅಯ್ಯೋ ನೀವೆಲ್ಲ ಅಕ್ಕಪಕ್ಕದವ್ರಲ್ವಾ, ತಿಳಿಸಿ ಬುದ್ಧಿ ಹೇಳಕ್ ಆಗೋದಿಲ್ವಾ ನಿಮ್ಗೆ? ಹ ಹೌದು ಮಾಮ, ನಾವ್ ಹೇಳಿದೀವಿ, ಆದ್ರೆ ಅವಳ ಮನ್ಸಿಗೆ ಸಮಾಧಾನ ಆಗ್ತಾ ಇಲ್ಲ, ಅದಕ್ಕೆ ನಾವು ನಿಮ್ ಬಳಿ ಬಂದಿದೀವಿ. ಮಗಳೇ ನಾನ್ ನಿಮ್ಗೆ ಹೇಳ್ತಾ ಇರೋದು ನಿಮ್ಮ ಮತ್ತೆ ನಿಮ್ಮ ಮಗನ ಒಳ್ಳೇದಿಕ್ಕಾಗಿನೆ. ನಾವ್ ಇವಳಿಗೆ ಹೇಳಿದೀವಿ ಮಾಮ, ಆದ್ರೆ ಇವಳಿಗೆ ಸಮಾಧಾನ ಆಗ್ತಾ ಇಲ್ಲ. ಇಲ್ಲ ನೋಡು ಮಗಳೇ, ನಾನ್ ತಿಳಿಸಿ ಹೇಳೋ ಕರ್ತವ್ಯ ಮಾಡಿದ್ದೀನಿ. ನಿನಗೆ ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಮಾರಾಟ ಮಾಡಿಬಿಡು ಹೊಲನ. ಮಾಮ ನೀವ್ ನನ್ ಮೇಲೆ ಕೋಪ ಮಾಡ್ಕೋಬೇಡಿ, ನನಗ್ ಮಾತ್ರ ಗೊತ್ತು ನಾನ್ ಹೇಗ್ ಕಾಲ ಕಳಿತಿದ್ದೀನಿ ಅನ್ನೋದು. ಪಾಲಕ್ ಬಂದಿರೋ ಕಷ್ಟನ ಅನುಭವಿಸಿ ಮುಗಿಸ್ಬಿಡ್ಬೇಕು. ಆ ಪರಮೇಶ್ವರ ಕರುಣಾಮಯಿ, ಇವತ್ತು ದುಃಖ ಕೊಟ್ರೆ ನಾಳೆ ನಿಮ್ಮ ಮಡ್ಲಿಗೆ ಸುಖ ಹಾಕ್ತಾನವನು. ಯಾವುದೇ ಪರಿಸ್ಥಿತಿ ಶಾಶ್ವತವಾಗಿರೋದಿಲ್ಲ ಸುಮನ. ಸರಿ ಮಾಮ, ಇನ್ನೂ ಏನಾದ್ರೂ ಕೇಳೋದಿದೆಯಾ ಹಿಂಗೆ? ಇಲ್ಲ ಸುಮನ, ಈಗ ಮಾಮ ಅವ್ರ ಹತ್ರ ಬಂದಿದ್ದೀವಿ, ಏನಾದ್ರೂ ಕೇಳಬೇಕು ಅಂತಿದ್ರೆ ಕೇಳು. ಓ ಅಕ್ಕ, ದೇವ್ರು ನಿಮ್ ಎದುರಿಗೆ ಇರುವಾಗ ಯಾಕೆ ಸುಮ್ನೆ ಇದ್ದೀರಾ ನೀವು? ಮಾಮ ಅವರ ಜಾಗಕ್ಕೆ ಬರೋದಕ್ಕೂ ಯೋಗ ಇರ್ಬೇಕಾಗುತ್ತೆ. ಮಾಮ ಒಂದ್ ವಿಷಯ ಕೇಳ್ಬೇಕಿತ್ತು. ಮನೆ ಬಾಗಿಲಿಗೆ ಧಾನ್ಯದ ಚೀಲ ತಂದಿದ್ದು ಯಾರು ಅಂತ ತಾನೇ?
ನಿಮ್ಗೆ ಹೇಗ್ ಗೊತ್ತಾಯ್ತು ಮಾಮ? ಅದು ಮುಖ್ಯವಾದ ವಿಷಯ ಅಲ್ಲ ಮಾಮ. ಅವ್ವ ಮನೆಯಲ್ಲಿ ಯಾವಾಗ್ಲೂ ಅದನ್ನೇ ಹೇಳ್ತಿರ್ತಾಳೆ. ಹಾಗಾದ್ರೆ ಏನ್ ಹೇಳ್ತಿದ್ಯಾ ನೀನು? ಹೀಗ ಯಾರ್ದೋ ಧಾನ್ಯ ಹೇಗ್ ತಗೊಳ್ಳಿ ನಾನು? ಇಲ್ಲಿ ನೋಡು, ಯಾವಾಗ್ಲೂ ನಾನು ನನ್ನದು ಅಂತ ಹೇಳ್ತಾ ಇರ್ತೀವಿ. ಆದ್ರೆ ಈ ಭೂಮಿ ಮೇಲೆ ಇರೋದೆಲ್ಲಾನು ಆ ಜಗತ್ತಿನ ಒಡೆಯನದೆ. ಅಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ನಾವು. ಅರ್ಥ ಆಯ್ತಾ? ಓ ಸುಮ್ಮನೆ ಅವರೇ, ಮಾಮ ಅಷ್ಟೊಂದು ತಿಳಿಸಿ ಹೇಳ್ತಾ ಇದಾರೆ ಅಂದ್ಮೇಲೆ ಅವ್ರ ಮಾತು ಕೇಳಿ. ಮಾಮ, ಇವತ್ತಿನ ಕಾಲದಲ್ಲಿ ಆ ಒಂಟಿ ಹೆಣ್ಣು ಜೀವನ ಮಾಡೋದು ಎಷ್ಟು ಕಷ್ಟ. ಹೌದು ಮಾಮ, ಅವಳು ಎಲ್ಲವನ್ನು ಮಾಡೋದಕ್ಕೆ ತಯಾರಿದ್ದಾಳೆ, ಆದ್ರೆ ಅವಳ ಜೊತೆ ಯಾರು ಇಲ್ಲ. ಏನ್ ಮಾಡ್ಬೇಕಾ ಹುಡುಗಿ? ಮತ್ತೆ ಮಾಮ, ಅವಳ ಜೊತೆ ಒಂದು ಪುಟ್ಟ ಹುಡುಗ ಇದ್ದಾನೆ, ಅವಳು ಯಾರ ಮೇಲೆ ಅಂತ ಗಮನ ಕೊಡಕ್ಕಾಗತ್ತೆ? ಮಾಮ, ಅವಳ ತಪ್ಪು ಏನೂ ಇಲ್ಲ ನೋಡು. ಬೇರೆ ಯಾರಾದ್ರೂ ಇದ್ದಿದ್ರೆ ಇದನ್ನೇ ಮಾಡ್ತಾ ಇದ್ರಲ್ವಾ? ಹೇ ಮಾರಾಯ, ನನಗೂ ಅರ್ಥ ಆಗುತ್ತೆ. ಆದ್ರೆ ಅದೇನಂದ್ರೆ, ಕಲ್ಲು ಕೂಡ ಪೆಟ್ಟನ್ ತಿಂದೆ ದೇವರ ಮೂರ್ತಿ ಆಗೋದಿಲ್ಲ. ಪರಮೇಶ್ವರ ಯಾವ ರೂಪದಲ್ಲಿ ಬರ್ತಾನೆ ಅಂತ ಹೇಳಕ್ ಆಗೋದಿಲ್ಲ. ಇವತ್ತಲ್ಲ ನಾಳೆ ಯಾರಾದ್ರೂ ಬರ್ತಾರೆ ಅವ್ರ ಹೊಲವನ್ನ ಕ್ರಯಕ್ಕೆ ತಗೊಳಕ್ಕೆ. ಹೊಲ ಯಾರಾದ್ರೂ ಕ್ರಯಕ್ಕೆ ತಗೊಂತಾರೆ ಮಾಮ. ಅಲ್ಲಿ ತನಕ ಅವಳಿಗೆ ತುಂಬಾ ಕಷ್ಟ ಇದೆ. ಅದು ಯಾರನ್ನಾದ್ರೂ ಬಿಟ್ಟಿದೀಯಾ ಮಾಮ? ನೀವ್ ಅವಳಿಗೆ ಹೊಲ ಮಾರ್ಬೇಡಿ ಎಂದಿದ್ದು ಒಳ್ಳೇದಾಯ್ತು ನೋಡಿ. ಅಯ್ಯೋ ಮಾರಾಯ, ಈ ಹೊಲ ಅಂದ್ರೆ ರೈತರ ಪಾಲಿಗೆ ಬಂಗಾರ ಇದ್ದ ಹಾಗೆ. ಈ ಹೊಲ ಇಲ್ಲ ಅಂದ್ರೆ ರೈತರು ಜೀವನ ಮಾಡಕ್ಕಾಗಲ್ವೋ? ಇವತ್ತು ಹೊಲದ ಆಸರೆ ಇದೆ ಅವಳಿಗೆ, ನಾಳಿನ ದಿನ ಹೊಲ ಇಲ್ಲ ಅಂತಂದ್ರೆ ಏನಾಗತ್ತೆ ಅವಳ ಗತಿ? ಇವತ್ತು ಹೇಗಾದ್ರೂ ಕಷ್ಟಪಟ್ಟು ಕೂಲಿ ಮಾಡಿ ಹಣ ಸಂಪಾದನೆ ಮಾಡಬಹುದು, ಮಗನನ್ನ ನೋಡ್ಕೋಬಹುದು, ಆದ್ರೆ ಮುಂದೆ ಆ ಮಗನ ಗತಿ ಏನು? ಮಾಮ ಅದೇನೇ ಇರ್ಲಿ, ಅವಳ ಪಕ್ಕದ ಮನೆಯವರು ಇರೋದಕ್ಕೆ ಏನೋ ಪರವಾಗಿಲ್ಲ. ಇಲ್ಲ ಅಂದ್ರೆ ಏನ್ ಆಗ್ತಾ ಇತ್ತೋ ಯಾರಿಗ್ ಗೊತ್ತು. ಹೌದು, ಜನರು ಒಳ್ಳೆ ಜನರಿಗೆ ಮಾತ್ರ ಜೊತೆಯಾಗಿ ನಿಲ್ತಾರೆ, ಅದಕ್ಕೆ ಅವಳ ಜೊತೆ ಅಕ್ಕಪಕ್ಕದವರಿದ್ದಾರೆ. ಇಷ್ಟಕ್ಕೂ ಆ ಇಬ್ಬರಿಗೆ ಏನ್ ಬೇಕಾಗತ್ತೆ? ವರ್ಷಕ್ಕೆ ಎರಡು ಜೊತೆ ಬಟ್ಟೆ ಮತ್ತೆ ಎರಡು ಚೀಲ ಜೋಳ ಅಷ್ಟೇ. ಈ ದಿನಗಳು ಕೂಡ ಕಳೆದು ಹೋಗ್ತವೆ, ಮುಂದೆ ಎಂತ ಕಾಲ ಬರುತ್ತೆ ಅಂದ್ರೆ ಸ್ವತಃ ಅವಳಿಗೆ ನಂಬೋಕ್ಕಾಗಲ್ಲ. ಆಗ ಅವಳಿಗೂ ಅನಿಸುತ್ತೆ ಅವತ್ತು ಮಾಮ ಹೇಳಿದ್ದು ಸರಿಯಾಗಿದೆ ಅಂತ. ಆ ಪಾಂಡುರಂಗ ಎಲ್ಲ ಕಡೆ ನೋಡ್ತಾ ಇರ್ತಾನೆ, ಅವರಿಗೆ ಎಲ್ಲರ ಮೇಲೆ ಕಾಳಜಿ ಇದೆ.